ಆಕಾಶವಾಣಿ ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮದ್ಯ ಮತ್ತು ಮಾದಕ ವಸ್ತುಗಳ ದಾಸರಾಗಿದ್ದೀರಾ? ಕುಡಿತ, ಗಾಂಜಾ, ನಿದ್ರೆ ಬರಿಸುವ ಮಾತ್ರೆಗಳು, ಮತ್ತು ಬರಿಸುವ ಪುಡಿಗಳು, ಭ್ರಮೆಯನ್ನುಂಟು ಮಾಡುವ ರಾಸಾಯನಿಕಗಳ ಸೇವನೆ ಒಂದು ಮಾನಸಿಕ ಕಾಯಿಲೆ. ಇವುಗಳ ಸೇವನೆ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಈ ದುಶ್ಚಟಗಳು ನಿಮ್ಮ ಜೀವನಕ್ಕೆ ಮಾರಕವಾಗುತ್ತದೆ, ಎಚ್ಚರ. ಇವುಗಳಿಂದ ಮುಕ್ತರಾಗಲು ನಿಮ್ಮ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಂದ ಚಿಕಿತ್ಸೆ ಪಡೆಯಿರಿ ಅಥವಾ ಟೆಲಿಮನಸ್ 144116 ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. ಮನೋಚಿಂತನ ಮನಸ್ಸಿನ ಮಂಥನ. ಕೇಳುಗರೆ, ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಟೆಲಿಮನಸ್ ಈ ಬಗ್ಗೆ ಮಾಹಿತಿ ನೀಡಲು ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ವೈದ್ಯಕೀಯ ಸಲಹೆಗಾರರು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ರಜನಿ ಪಿ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಟೆಲಿಮನಸ್ ಯೋಜನೆ ಏನಿದು ಡಾಕ್ಟರ್? ಟೆಲಿಮನಸ್ ನಿಮ್ಗೆ ಅದರಲ್ಲೇ ಅರ್ಥ ಆಗ್ಬಿಡ್ತಾ ಇದೆ, ಚೆನ್ನಾಗಿ ಇಟ್ಟಿದ್ದೆ, ಅದ್ ಹೆಸರು ಕೂಡ ಚೆನ್ನಾಗಿ ಬಂದಿದೆ. ಟೆಲಿಫೋನ್ ಅಂದ್ರೆ ಯೂಶಲಿ ಟೆಲಿಫೋನ್, ಆಕ್ಚುಲಿ ಟೆಲಿಫೋನ್ ಅಲ್ಲಿ ಮಾತಾಡಿದಾಗ್ಲೇ ಮನಸ್ಸು ಚೆನ್ನಾಗಾಗುತ್ತೆ. ಇದೊಂದು ಎಕ್ಸ್ಕ್ಲೂಸಿವ್ ಆಗಿ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಅಥವಾ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಕರೆ ಮಾಡಲಿಕ್ಕೆ ಇರುವಂತಹ ಒಂದು ಫೋನ್ ನಂಬರ್. ಇದು 144116 144416. ಇದು ಟೋಲ್ ಫ್ರೀ ನಂಬರ್. ಸೊ ಇದು ಟೆಲಿಮನಸ್. ಯಾವುದೇ ಮಾನಸಿಕ ಆರೋಗ್ಯ ಸಮಸ್ಯೆ ಇದ್ರೇನು ಕೂಡ ಟೆಲಿಫೋನ್ ಮುಖಾಂತರ ಎಲ್ಲಿ ಕೂತ್ಕೊಂಡ್ ಬೇಕಾದ್ರೂ ಕರೆ ಮಾಡಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಶುರು ಮಾಡಿರುವಂತಹ ಒಂದು ಹೆಲ್ಪ್ ಲೈನ್. ಇದು October 10, 2022 ಶುರುವಾಯಿತು. ಡಾಕ್ಟರ್, ಇವಾಗ ನೀವು ಹೇಳಿದ್ರೆ ಇದು ಟೋಲ್ ಫ್ರೀ ಸಂಖ್ಯೆ ಅಂತ ಹೇಳಿ, ಹಾಗಾದ್ರೆ ಇದು ಫ್ರೀನಾ? ಹೌದು, ಕಂಪ್ಲೀಟ್ಲಿ ಫ್ರೀ. ಸೊ ಎಲ್ಲಿಂದ ಬೇಕಾದ್ರೂ ಮಾಡಬಹುದು, ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡಬಹುದು. ಡಾಕ್ಟರ್, ಹೆಂಗಾರೆ ಜನರಲ್ ಹಾಲಿಡೇನಲ್ಲಿ ಮಾಡ್ಬೋದಂದ್ರೆ ಹೌದು ಮಾಡ್ಬೋದು, ಭಾನುವಾರನೂ ಮಾಡ್ಬೋದು, ರಾತ್ರಿನೂ ಮಾಡ್ಬೋದು. 24/7 ನಮ್ಗೆ ಸಾಮಾನ್ಯವಾಗಿ ಭಾನುವಾರಗಳು ರಜಾ ದಿವಸಗಳು ಕರೆಗಳು ಕಡಿಮೆ ಬರ್ತಾ ಇದೆ. ಪ್ರಾಯಶಃ ಜನಗಳಿಗೆ ಓಕೆ ಇದು ಭಾನುವಾರ ರಜೆ ದಿನ ಇಲ್ಲ, ರಜೆ ದಿನ ಇರೋದಿಲ್ಲ, ಸುಮಾರು ಹೆಲ್ಪ್ ಲೈನ್ಸ್ ಆ ತರ ಕೆಲಸ ಮಾಡ್ತಾರೆ. ಬಟ್ ಈ ಇದ್ರಲ್ಲಿ ಹಾಗಲ್ಲ. ಸೊ ಎಲ್ಲಾ ದಿವಸ ಮಾಡಬಹುದು, ಇಡೀ 24 ಗಂಟೆನಲ್ಲಿ ಯಾವಾಗ ಬೇಕಾದ್ರೂ ಮಾಡಬಹುದು, ಮತ್ತೆ ರಜಾ ದಿವಸಗಳಲ್ಲೂ ಮಾಡಬಹುದು, ಸರ್ಕಾರಿ ಹಾಲಿಡೇಸ್ ಇದ್ದಾಗ್ಲೂ ಮಾಡಬಹುದು, ಭಾನುವಾರ ಕೂಡ ಮಾಡಬಹುದು. ಈ ಸಂಖ್ಯೆಗೆ ಯಾರು ಬೇಕಾದ್ರೂ ಕರೆ ಮಾಡಬಹುದು? ರೋಗಿಗಳೇ ಕರೆ ಮಾಡ್ಬೇಕು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಕರೆ ಮಾಡಬಹುದು? ಯಾರು ಬೇಕಾದ್ರೂ ಕರೆ ಮಾಡಬಹುದು. ರೋಗಿಗಳು ನೇರವಾಗಿ ಮಾಡಬಹುದು. ರೋಗಿಗಳು ಅನ್ನೋದಕ್ಕಿಂತ ಅವ್ರಿಗೆ ಏನಾದ್ರೂ ಮನಸ್ಸಿನ ಗೊಂದಲ ಇದ್ರೆ ಎಂತೆಂತ ಅವರು ಕರೆ ಮಾಡಬಹುದು ಅಂದ್ರೆ, ಸಾಮಾನ್ಯ ಮಾನಸಿಕ ಆರೋಗ್ಯ ತೊಂದರೆ ಅಂದ್ರೆ ಎಲ್ಲರೂ ನನ್ಗೇನೋ ನಾನು ಬಟ್ಟೆ ಹರ್ಕೊಂಡು ಓಡಾಡ್ತಿದ್ರೇನೆ ಮಾನಸಿಕ ಕಾಯಿಲೆ ತೊಂದರೆ ಅಂತ ಒಂದು ತಪ್ಪು ನಂಬಿಕೆ. ಚಿಕ್ಕ ಪುಟ್ಟ ಎಕ್ಸಾಮ್ ಫಿಯರ್ ಇರಬಹುದು, ರಿಸಲ್ಟ್ ಫಿಯರ್ ಇರಬಹುದು, ಅಥವಾ ಯಾವುದೋ ಒಂದು ಸಂಬಂಧಗಳಲ್ಲಿ ತೊಂದರೆ, ಯಾರಿಗೋ ಕರೆ ಮಾಡ್ತೀರಾ ನಿಮ್ಮ ಫ್ರೆಂಡ್ಗೆ ಅವ್ರು ಎತ್ತಲ್ಲ, ಇಂಥದ್ದಕ್ಕೂ ಕೂಡ ಕರೆ ಮಾಡಿ ಆ ಒಂದು ಆಪ್ತ ಸಮಾಲೋಚನೆಯನ್ನ ಮಾಡಿಸ್ಕೋಬಹುದು. ಆಮೇಲೆ ಬೇರೆ ಬೇರೆ ಸಮಸ್ಯೆಗಳು ಲೈಕ್ ಖಿನ್ನತೆ ಕಾಯಿಲೆ, ಬೇಜಾರು, ಅಳೋದು, ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಆಮೇಲೆ ಆತಂಕದ ಕಾಯಿಲೆಗಳು, ಮದ್ಯ ಮಾದಕ ವಸ್ತು ವ್ಯಸನೆ, ಸುಮಾರು ಜನ ಸ್ಲೀಪ್ ಇಶ್ಯೂಸ್, ಮತ್ತೆ ಸಿವಿಯರ್ ಮೆಂಟಲ್ ಡಿಸಾರ್ಡರ್ಸ್. ಯಾರು ಮಾಡಬಹುದು ಅಂತ ನೀವು ಕೇಳ್ತಿದ್ರಿ. ಕೆಲವು ಸರಿ ಏನಾಗುತ್ತೆ, ಈ ತೀವ್ರವಾದ ಮಾನಸಿಕ ತೊಂದರೆಗಳು ಇದ್ದಾಗ ಅನುಮಾನ ಸಂಶಯಗಳು ಇರುವಂತದ್ದು ಪ್ರವೃತ್ತಿ ಇರುತ್ತೆ. ಉದಾಹರಣೆಗೆ ಅವ್ರ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಅನುಮಾನ ಪ್ರವೃತ್ತಿ ಇರುತ್ತೆ. ಸೊ ಏನೋ ಊಟದಲ್ಲಿ ವಿಷ ಹಾಕ್ಬಿಟ್ಟಿದ್ದಾರೆ, ನಾನು ನಡೀತಾ ಇದ್ರೆ ನನ್ಗೆ ಯಾರೋ ಫಾಲೋ ಮಾಡ್ತಾರೆ, ಮತ್ತೆ ಒಬ್ಬೊಬ್ಬರೇ ಮಾತಾಡುವಂಥದ್ದು, ಒಬ್ಬೊಬ್ಬರೇ ನಗುವಂಥದ್ದು. ಇದು ಜಸ್ಟ್ 1% ಆಫ್ ದ ಪಾಪ್ಯುಲೇಷನ್ ಅಥವಾ ಬಿಲೋ ದಟ್ ತೀವ್ರವಾದ ಮಾನಸಿಕ ಕಾಯಿಲೆ ಇದ್ದಾಗ. ಅವಾಗ ಏನಂದ್ರೆ ಇವರು ಯಾರಿಗೆ ಮಾನಸಿಕ ತೊಂದರೆ ಇರುತ್ತೆ ಅವರು ಒಪ್ಕೊಳ್ಳೋದಿಲ್ಲ, ಇನ್ಸೈಟ್ ಅಂತ ಹೇಳ್ತಾರೆ, ಆ ಒಪ್ಕೊಳ್ಳೋದಿಲ್ಲ, ನನಗೇನು ಕಾಯಿಲೆ ಇಲ್ಲ. ಈ ತರ ಇದ್ದಾಗ ಮನೆಯವರು ಫೋನ್ ಮಾಡಿ ಅದಕ್ಕೆ ಹೇಳ್ಬೋದು, ಈ ತರ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಆಗಿದೆ, ಏನ್ ಮಾಡೋದು. ಸೊ ಆವಾಗ ಮನೆಯವರು ಕೇಳಿದಾಗ ನಮ್ಮ ಟೆಲಿಮನಸ್ಸಲ್ಲಿ ಏನಾಗುತ್ತೆ, ಫಸ್ಟ್ ಕೌನ್ಸಿಲರ್ಸ್ ಇರ್ತಾರೆ. ಸೊ ಆ ಕೌನ್ಸಿಲರ್ಸ್ ಆಪ್ತ ಸಮಾಲೋಚನೆ ಮಾಡಿ ಇದೇನ್ ಸಮಸ್ಯೆ ಅಂತ ನೋಡ್ಕೊಂಡು, ಯಾವ ಜಿಲ್ಲೆ ಅಂತ ನೋಡ್ಕೊಂಡು ಎಲ್ಲ ನೋಡ್ತಾರೆ. ಅವರಿಗೆ ಯಾವ್ದಾದ್ರು ಒಂದು ಕ್ಲಿಷ್ಟವಾದ ಸಮಸ್ಯೆ ಆಯ್ತು, ಬರೀ ಇವರ ಆಪ್ತ ಸಮಾಲೋಚನೆಯಲ್ಲಿ ಸರಿ ಹೋಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸೀನಿಯರ್ ಕೌನ್ಸಿಲರ್ಸ್ ಇರ್ತಾರೆ, ಅಲ್ಲಿ ಆಪ್ತ ಸಮಾಲೋಚನೆ ಆಗುತ್ತೆ, ಎಲ್ಲ ಆಗುತ್ತೆ. ಅಲ್ಲಿಗೂ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಮನೋವೈದ್ಯರು ಕೂಡ ಇರ್ತಾರೆ, ಅಲ್ಲಿಗೂ ಕೂಡ ಕಾಲ್ ಶಿಫ್ಟ್ ಆಗುತ್ತೆ. ಫಸ್ಟ್ ಕೌನ್ಸಿಲರ್ಸ್, ನೆಕ್ಸ್ಟ್ ಸೀನಿಯರ್ ಕೌನ್ಸಿಲರ್ಸ್, ನೆಕ್ಸ್ಟ್ ಮನೋವೈದ್ಯರು, ಡಾಕ್ಟರ್ಸ್ ಕೂಡ.
ಸೊ ಈ ಆಪ್ತ ಸಮಾಲೋಚನೆಯಲ್ಲಿ ಎಂತೆಂಥದ್ದು ಸರಿ ಮಾಡಬಹುದು ಅಲ್ಲೇ ಸರಿಯಾಗತ್ತೆ. ಈ ತರ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಕೂಡ ನೀವು ಟೆಲಿಮನಸ್ಗೆ ಕಾಲ್ ಮಾಡಿ ಈ ತರ ಒಂದು ಸಮಸ್ಯೆ ಆಗಿತ್ತು, ಹಿಂಗ್ ಜಗಳ ಆಗಿತ್ತು, ಹಿಂಗ್ ನಂಗೆ ಬೇಜಾರಾಗಿದೆ, ಈ ತರ ಹೇಳ್ಕೋಬಹುದು. ನಾ ಹೆಂಗ್ ಹೇಳ್ಕೊಳ್ಳೋದು, ಇದು ಸಿಲ್ಲಿ ಅಂತ ಅನ್ಸ್ಬೋದು, ಯಾವುದು ಸಿಲ್ಲಿ ಅಲ್ಲ, ನಮಗ್ ನೋವಾಯ್ತು ಅಂದ್ರೆ ನಾವು ಹೇಳ್ಕೋಬಹುದು. ಅದೇ ಸಂದರ್ಭನ ಯಾವ ರೀತಿ ಡೀಲ್ ಮಾಡ್ಬೇಕು, ಯಾವ ರೀತಿ ಇದನ್ನ ಪರಿಹಾರ ಮಾಡ್ಕೋಬೇಕು, ಈ ತರ ಸಣ್ಣ ಪುಟ್ಟ ಜಗಳಗಳು ಆಗದೆ ಇರೋಂಗ್ ಹೆಂಗ್ ಮಾಡ್ಕೋಬೇಕು, ಈ ತರ ಒಂದು ವಿಮರ್ಶೆ ಮಾಡಿ ಅದು ಆಪ್ತ ಸಮಾಲೋಚನೆಯಲ್ಲಿ ಸರಿ ಹೋಗ್ಬೋದು. ಈಗ ಡಾಕ್ಟರ್ ನೀವು ಹೇಳಿದ್ರೆ ಸ್ಟೂಡೆಂಟ್ಸ್ ಗೆ ಎಕ್ಸಾಮ್ ಫಿಯರ್ಸ್ ಇರಲ್ಲ, ಮೈನರ್ಸ್ ಕೂಡ ಕಾಲ್ ಮಾಡಬಹುದು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಕ್ಕೆ? ಖಂಡಿತ, ಸಣ್ಣ ಮಕ್ಕಳು ಕೂಡ ಕಾಲ್ ಮಾಡಬಹುದು. ಈಗ 5ನೇ ಕ್ಲಾಸ್ ಮಗು ರಿಸಲ್ಟ್ ಬಂದ್ಬಿಟ್ಟಿದೆ, ಕಡಿಮೆ ಮಾರ್ಕ್ಸ್ ಬಂದಿರಬಹುದು, ಅಮ್ಮಂಗೆ ಹೇಳಿದ್ರೆ ಬೈತಾರೋ ಏನೋ, ಆವಾಗ ಟೆಲಿಮನಸ್ಗೆ 1446 1 6ಕ್ಕೆ ಕರೆ ಮಾಡಿಬಿಟ್ಟು ಕೇಳ್ಕೋಬಹುದು, ನಂಗೆ ಹಿಂಗ್ ಭಯ ಆಗ್ತಿದೆ, ಯಾವ ತರ ಫೇಸ್ ಮಾಡೋದು, ಯಾವ ತರ ಹೇಳೋದು, ಏನ್ ಮಾಡೋದು. ದೊಡ್ಡವ್ರ ಹತ್ರ ಮಾತಾಡೋದು ಇಂಪಾರ್ಟೆಂಟ್ ಆಗತ್ತಲ್ಲ ಡಾಕ್ಟರ್? ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನೇ ನಾನು ಹೇಳ್ತಿದ್ದೀನಿ. ಆ ಕೇಸ್ ಟು ಕೇಸ್ ಬೇಸಿಸ್ ಅಲ್ಲಿ, ಉದಾಹರಣೆಗೆ ಈಗ ಏನಾಯ್ತು, ಒಂದು ಜಿಲ್ಲೆಯಿಂದ ಈ ಇಲ್ಲಿ ಟೆಲಿಮನಸ್ಸಲ್ಲಿ ಒಂದು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ ಗೌಪ್ಯತೆ ಕೂಡ ಕಾಪಾಡಲಾಗತ್ತೆ. ಬಟ್ ತೀವ್ರವಾದ ಸಮಸ್ಯೆ ಇದ್ದಾಗ ಅದಕ್ಕೆ ಏನ್ ಮಾಡ್ಬೇಕು ಮಾಡ್ಲಾಗತ್ತೆ. ಉದಾಹರಣೆಗೆ ಯಾವುದೋ ಒಂದು ಜಿಲ್ಲೆಯಿಂದ ಕರೆ ಬಂತು, ನನಗೆ ತುಂಬಾ ಬೇಜಾರಾಗಿದೆ, ಡಿಪ್ರೆಷನ್ ಆಗಿದೆ, ನನಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ನಾನು ಜೀವನನ ಎಂಡ್ ಮಾಡ್ಕೋತೀನಿ ಅಂತ, ಅಂತ ಸಮಯದಲ್ಲಿ ಗೌಪ್ಯತೆಯನ್ನ ಕಾಪಾಡೋದಕ್ಕಿಂತ ಹೆಚ್ಚಾಗಿ ಇವರಿಗೆ ಸಹಾಯ ಮಾಡ್ಬೇಕಾಗತ್ತೆ. ಆವಾಗ ಹತ್ತಿರದ ನಮ್ಮ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ತಂಡಕ್ಕೆ ಈ ಇನ್ಫಾರ್ಮೇಶನ್ ನ ಕೊಟ್ಟು, ಈ ತರ ಒಂದ್ ಮನೆಯಲ್ಲಿ ಈ ಅಡ್ರೆಸ್ ಇಂದ ಇವರು ಡಿಸ್ಟ್ರೆಸ್ ಅಲ್ಲಿದ್ದಾರೆ, ಇವರು ಕ್ರೈಸಿಸ್ ಅಲ್ಲಿದ್ದಾರೆ, ಇವರು ತೊಂದರೆಯಲ್ಲಿದ್ದಾರೆ ಅಂದಾಗ ನಮ್ಮ ಟೀಮ್ ಅವ್ರ ಮನೆಗೆ ಹೋಗಿ ಅವ್ರಿಗೆ ಆಪ್ತ ಸಮಾಲೋಚನೆ ಮಾಡಿ ಅವ್ರಿಗೆ ಅವಶ್ಯಕತೆ ಇದ್ದ ಮೆಡಿಸನ್ಸ್ ಕೊಟ್ಟು ಅವ್ರು ನಮ್ಗೆ ವಾಪಸ್ ಕೂಡ ವಾಟ್ಸಪ್ ಮಾಡಿದ್ರು, ನಿಮ್ಮ ಒಂದು ಟೆಲಿಮನಸ್ ಇಂದ ನಾವು ಬದುಕಿದೀನಿ, ಇವತ್ತು ಚೆನ್ನಾಗಾದೆ, ಆ ಒಂದು ಸಮಯದಲ್ಲಿ ನನಗೆ ಸಪೋರ್ಟ್ ಸಿಕ್ತು. ಸೊ ಯಾರೇ ಇರಬಹುದು ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋರು, ನಿಜವಾಗ್ಲೂ ನಾನು ಜೀವನನ ಕೊನೆ ಮಾಡ್ಕೋಬೇಕು ಅಂತ ಅವರು ಆ ಲೆವೆಲ್ಗೆ ಹೋಗಿದ್ದಾರೆ ಅಂದ್ರೆ ಅವ್ರಿಗೆ ಸಾಕಷ್ಟು ತೊಂದರೆಗಳು, ನೋವಾಗಿರ್ಬೋದು, ಡಿಪ್ರೆಷನ್ ಇರ್ಬೋದು, ಏನೋ ಒತ್ತಡಗಳಿರಬಹುದು, ಏನೋ ಆಚೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಅವರ ಮನಸ್ಸಿಗೆ ಅನ್ಸಿರುತ್ತೆ ಸಮಸ್ಯೆ. ಬಟ್ ಒಬ್ಬರ ಹತ್ರ ಹೇಳ್ಕೊಂಡಾಗ ಓಕೆ ಈ ಸಮಸ್ಯೆಗೂ ಪರಿಹಾರ ಇದೆ ಅನ್ನೋ ಒಂದು ಅರಿವಾಗತ್ತೆ. ಬಟ್ ಯಾರ ಹತ್ರ ಹೇಳ್ಕೊಳ್ತೀರಾ, ಖಂಡಿತವಾಗ್ಲೂ ಟೆಲಿಮನಸ್ಗೆ ಕಾಲ್ ಮಾಡಬಹುದು. ಇದ್ರ ಜೊತೆಲಿ ಮುಖ್ಯವಾಗಿ ಒಂದು ವಿಚಾರ ಹೇಳಬೇಕು, ಗರ್ಭಿಣಿಯರಲ್ಲಿ ಕೂಡ ನಾವು ನೋಡ್ತೀವಿ ಸಾಕಷ್ಟು ಬೇಜಾರು, ಖಿನ್ನತೆ, ಮತ್ತೆ ಸಾಕಷ್ಟು ಪ್ರೆಷರ್ಸು, ಸಾಕಷ್ಟು ಚಿಂತೆ ಇವೆಲ್ಲ ಇರುತ್ತೆ. ಸೊ ದಯಮಾಡಿ ಯಾವುದೇ ಗರ್ಭಾವಸ್ಥೆಯಲ್ಲಿರೋ ಮಹಿಳೆಯರು ಇರಬಹುದು, ಮತ್ತೆ ಡೆಲಿವರಿ ಆಗಿರೋ ಮಹಿಳೆಯರು ಇರಬಹುದು, ಏನೇ ಅವ್ರಿಗೆ ಆತಂಕ ಇರಲಿ, ಡೌಟ್ಸ್ ಇರಲಿ, ಮಾನಸಿಕ ತೊಂದರೆ ಇರಲಿ, ಈ ಟೆಲಿಮನಸ್ಗೆ ಕಾಲ್ ಮಾಡಬಹುದು 1446 1 6ಕ್ಕೆ. ಈಗ ಉದಾಹರಣೆಗೆ ನನ್ನ ಯಾವುದೋ ಒಂದು ಜಿಲ್ಲೆಯಿಂದ ಕಾಲ್ ಬರುತ್ತೆ, ನಾನು ಆಪ್ತ ಸಮಾಲೋಚನೆ ಮುಗಿಯಿತು, ಪೂರ್ತಿ ಸಮಾಧಾನ ಆಗಿಲ್ಲ, ಮೆಡಿಸನ್ ಕೂಡ ಬೇಕು, ಆಗ ಹತ್ತಿರದಲ್ಲಿ ಯಾವ ಆಸ್ಪತ್ರೆಗೆ ಹೋಗಬಹುದು, ಇಂಥ ಜಿಲ್ಲೆಗೆ ಹೋಗ್ಬೋದು, ಇಂಥ ತಾಲೂಕಾ ಆಸ್ಪತ್ರೆಗೆ ಹೋಗಬಹುದು, ಇಂಥ ಮನೋವೈದ್ಯರನ್ನ ನೋಡಬಹುದು, ಈ ಮಾಹಿತಿ ಕೂಡ ಅವ್ರಿಗೆ ಸಿಗತ್ತೆ ಅಲ್ಲಿ. ಈ ಸರ್ವಿಸ್ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯನ್ ಅವೈಲೇಬಲ್ ಇದೆಯಾ? ಹೌದು, ಸೊ ಇದು ಇಡೀ ಭಾರತ ದೇಶದಲ್ಲಿ ಇದೆ, ಎಲ್ಲಾ ಸ್ಟೇಟ್ಸ್ ಅಲ್ಲಿ ಕೂಡ ಇದೆ, ಯಾವುದೇ ಭಾಷೆ ಇದ್ರೆ ಕೂಡ ಕಾಲ್ ಮಾಡಬಹುದು. ಸೊ ಉದಾಹರಣೆಗೆ ಕರ್ನಾಟಕದಲ್ಲಿ ಇತ್ತು ಅಂದ್ರೆ ಕನ್ನಡ, ಇಂಗ್ಲಿಷು, ತೆಲುಗು, ತಮಿಳ್, 4 ಭಾಷೆನಲ್ಲಿ ಅವರಿಗೆ ಉತ್ತರ ಸಿಗುತ್ತೆ. 20 ಭಾಷೆನಲ್ಲಿ ಇದು ಸರ್ವಿಸಸ್ ಅವೈಲೇಬಲ್ ಇದೆ. ಯೂಶುವಲಿ ನಾವು ಕಾಲ್ ಮಾಡುವಾಗ ಯಾವ್ದಾದ್ರು ಟೋಲ್ ಫ್ರೀ ಸಂಖ್ಯೆ ಕಾಲ್ ಮಾಡುವಾಗ ಒಂದು ಲಿಮಿಟ್ ಇರುತ್ತೆ ಅಥವಾ ವೇಟ್ ಮಾಡಬೇಕಾಗತ್ತೆ. ಇದಕ್ಕೆ ನಮ್ದು ಇನ್ಫಾರ್ಮೇಶನ್ ಕೊಡುವಾಗ ಯೂಶುವಲಿ ಮೆಂಟಲ್ ಹೆಲ್ತ್ ಅಸೆಸ್ಮೆಂಟ್ ಇಟ್ ಟೇಕ್ಸ್ ಲಾಂಗರ್ ಟೈಮ್ ಅಲ್ವಾ, ಅದಕ್ಕೆ ಏನಾದ್ರೂ ಟೈಮ್ ಇದೆಯಾ, ಮಿಡ್ಲಲ್ಲಿ ಕಾಲ್ ಕಟ್ ಆಗತ್ತಾ, ಹೇಗೆ? ಸೊ ಒಂದ್ಸರಿ ನಿಮ್ಗೆ ಕರೆ ಮಾಡಿದಾಗ ಕಾಲ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಬಹುದು. ನೀವು ಹೇಳ್ದಂಗೆ ಇನ್ಯಾರ ಜೊತೆನೋ ಮಾತಾಡ್ತಾ ಇದ್ದಾಗ್ಲೂ ಕೂಡ ಅದು 20 ಕೌನ್ಸಿಲರ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ, ಯಾರು ಖಾಲಿ ಇರ್ತಾರೆ ಅಲ್ಲಿಗೆ ರೂಟ್ ಆಗತ್ತೆ. ಬೈ ಚಾನ್ಸ್ ರೂಟ್ ಆಗ್ಲಿಲ್ಲ ಅಂದ್ರೆ ಕೂಡ ಈಗ ಕರ್ನಾಟಕ ಸ್ಟೇಟ್ ಅಲ್ಲಿ ಅದು ಪೈಲಟ್ ಮಾಡ್ತಾ ಇದೀವಿ. ಯಾರ್ಯಾರ್ದು ಕ್ಯೂ ಬರುತ್ತೆ ಅವ್ರದ್ದು ನಂಬರ್ಸು ಅಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು 20 ಕಾಲ್ಸ್ ಬಂದು ಮಿಸ್ಡ್ ಕಾಲ್ ಆಗೋಯ್ತೆ. ಅದಕ್ಕೆ ಮುಂಚೆ ಏನಾಗ್ತಿತ್ತು, ನಾವು ಕನ್ಸೆಂಟ್ ಇಲ್ದಿರಾ, ಒಂದು ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಅಂತ ಇದೆ, ಆ ಆಕ್ಟ್ ಪ್ರಕಾರ ಈಗ ನಿಮ್ಮ ಕನ್ಸೆಂಟ್ ಇಲ್ದಲೆ ನಾನು ಕಾಲ್ ಮಾಡಿದೆ ಅಂತ ಇಟ್ಕೊಳ್ಳಿ ವಾಪಸ್. ಉದಾಹರಣೆಗೆ ನೀವು ಇನ್ಯಾರ್ದೋ ಫೋನ್ ಅಲ್ಲಿ ಕರೆ ಮಾಡಿರ್ತೀರಾ 144 16, ನಿಮ್ಮ ವಿಚಾರ ಅವರಿಗೆ ಹೋಗುವಂತ ಚಾನ್ಸಸ್ ಇರುತ್ತೆ. ನೀವು ಟೆಲಿಮನಸ್ಗೆ ಕಾಲ್ ಮಾಡಿದ್ರಿ, ನಿಮ್ಗೆ ಏನ್ ತೊಂದರೆ ಇದೆ ಅಂದ್ರೆ ಅವ್ರಿಗೇನು ನಿಮ್ಮ ಕನ್ಸೆಂಟ್ ಇಲ್ಲ, ನಿಮ್ಮನ್ನ ನಾನು ಕೇಳಲಿಲ್ಲ, ನಿಮ್ಮ ಬಗ್ಗೆ ವಾಪಸ್ ಕಾಲ್ ಮಾಡಬಹುದಾ ಅಂತ.
ಸೊ ನಿಮ್ಮ ಒಪ್ಪಿಗೆ ಇಲ್ಲದೆ ಕಾಲ್ ಮಾಡೋ ಹಂಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಅದನ್ನು ಬಿಗಿ ಮಾಡ್ಲಿಕ್ಕೋಸ್ಕರ ಯಾವುದೇ ಒಂದು ಮಿಸ್ಡ್ ಕಾಲ್ ಇದೆ ಅಲ್ಲಿ ಒಂದು ಪ್ರೆಸ್ ಮಾಡಿ, ನೀವು ನಿಮ್ಗೆ ವಾಪಸ್ ಕರೆ ಬೇಕಾ, ನೀವು ಎಸ್ ಅಂತ ಪ್ರೆಸ್ ಮಾಡಿದ್ರೆ ನನಗೆ ವಾಪಸ್ ಕರೆ ಮಾಡಬೇಕು ಟೆಲಿಮನಸ್ಸಿಂದ ಅಂದ್ರೆ ಟೆಲಿಮನಸ್ಸಿಂದ ವಾಪಸ್ ಕರೆ ಹೋಗುತ್ತೆ ಅವ್ರಿಗೆ. ಸೊ ಆ ಒಂದು ಸಿಸ್ಟಮ್ ಈಗ ರೀಸೆಂಟ್ ಆಗಿ ಫೆಬ್ರವರಿಯಿಂದ ತಂದಿದೀವಿ. ನಿಮ್ಗೆ ಕ್ಯೂ ಇದ್ರೂ ಕೂಡ ನೀವು ಎಸ್ ನನಗೆ ವಾಪಸ್ ಕರೆ ಮಾಡಿ ಅಂತ ಪ್ರೆಸ್ ಮಾಡಿದ್ರೆ ನಾವು ವಾಪಸ್ ಕರೆ ಮಾಡ್ತೀವಿ ಅವ್ರಿಗೆ. ಡಾಕ್ಟರ್, ಈ ಟೆಲಿಮನಸ್ ಬಿಲ್ಡ್ ಮಾಡಿರೋ ಉದ್ದೇಶ ಏನು? ಯಾಕಂದ್ರೆ ಜನ ಆಸ್ಪತ್ರೆಗೆ ತೋರಿಸ್ಕೊಳಕ್ ಬರಲ್ಲ ಅಂತಾನ, ಅಥವಾ ಮಾನಸಿಕ ಆರೋಗ್ಯ ಸೇವೆಗಳು ಎಲ್ಲಾ ಕಡೆ ಇಲ್ಲ ಅಂತಾನ, ಯಾಕೆ? ಬಹಳ ಉತ್ತಮವಾದ ಪ್ರಶ್ನೆ. ಮಾನಸಿಕ ತೊಂದರೆ ಇದೆಯಾ ಅಂತ ಕೇಳಿದ್ರೆ ಫಸ್ಟ್ ಆನ್ಸರ್ ಏನು? ನೋ ಅಂತ ಬರುತ್ತೆ. ಬಟ್ ಆಕ್ಚುಲಿ ಯಾವುದೇ ವೈಜ್ಞಾನಿಕ ಸಂಶೋಧನೆ ನೋಡಿದ್ರೆ ನಿಮಗೆ 1% ತೀವ್ರವಾದ ಮಾನಸಿಕ ಕಾಯಿಲೆಗಳಿದೆ, ಮಿನಿಮಮ್ 10% ಜನಕ್ಕೆ ಕಾಮನ್ ಮೆಂಟಲ್ ಡಿಸಾರ್ಡರ್ಸ್ ಇದೆ. ಇದರಲ್ಲಿ ಟ್ರೀಟ್ಮೆಂಟ್ ಗ್ಯಾಪ್ ಅಂತ ಹೇಳ್ತೀವಿ. ಟ್ರೀಟ್ಮೆಂಟ್ ಗ್ಯಾಪ್ ಅಂದ್ರೆ ಏನು? 100 ಜನಕ್ಕೆ ಮಾನಸಿಕ ತೊಂದರೆ ಇದ್ರೆ ಚಿಕಿತ್ಸೆ ಎಷ್ಟು ಜನ ಪಡಿತಾ ಇದ್ದಾರೆ ಅಂದ್ರೆ ತುಂಬಾ ಕಡಿಮೆ. 10% ಜನನು ಬಂದು ಚಿಕಿತ್ಸೆ ಪಡಿತಾ ಇಲ್ಲ. ಅದಕ್ಕೆ ಹಲವಾರು ಕಾರಣ ಇರ್ಬೋದು. ಆಕ್ಸೆಸಿಬಿಲಿಟಿ, ಹತ್ತಿರದಲ್ಲಿ ಎಲ್ಲೋ ಮನೋವೈದ್ಯರು ಇದಾರೆ ಗೊತ್ತಿಲ್ಲ, ಹತ್ತಿರದಲ್ಲಿ ಯಾವ ಆಸ್ಪತ್ರೆಗೆ ಹೋಗ್ಬೇಕು ಗೊತ್ತಿಲ್ಲ, ಅಥವಾ ಇದು ಕಾಯಿಲೆನ ಅನ್ನೋದೇ ಗೊತ್ತಿಲ್ಲ ಎಷ್ಟೊಂದ್ ಜನಕ್ಕೆ. ಸೊ ಹಾಗೆ ಅವೇರ್ನೆಸ್ ಕೊರತೆ ಇರ್ಬೋದು, ಮತ್ತೆ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್. ಸೊ ಹಲವಾರು ತಪ್ಪು ನಂಬಿಕೆಗಳಿದೆ. ಆಮೇಲೆ ಮಾಟ ಮಂತ್ರ ಮಾಡಿಸಿರ್ತಾರೆ, ಅದಕ್ಕೇನೋ ಹೋಗಿ ಮಾಡಿದ್ರೆ ಇದು ಸರಿ ಹೋಗ್ಬಿಡುತ್ತೆ. ಸೊ ಇದು ತುಂಬಾ ವೈಜ್ಞಾನಿಕವಾಗಿ ಇರುವಂತದ್ದು. ಸೊ ಬ್ರೈನ್ ಅಲ್ಲಿ ಆಗುವಂತಹ ವ್ಯತ್ಯಾಸಗಳು, ನ್ಯೂರೋ ಕೆಮಿಕಲ್ಸ್ ವ್ಯತ್ಯಾಸ ಆದ್ರೆ ಮಾನಸಿಕ ಕಾಯಿಲೆಗಳು ಬರುತ್ತೆ. ಹಲವಾರು ಕಾರಣಗಳಿಗೆ 70-90% ಜನ ಬಂದು ಚಿಕಿತ್ಸೆನೆ ಪಡೆಯೋದಿಲ್ಲ, ಹಾಗೆ ಸಫರ್ ಮಾಡ್ತಿರ್ತಾರೆ. ಸೊ ಹಂಗಾಗಿ ಈ ಟೆಲಿಮನಸ್ಸಿಂದ ನಿಮ್ಗೆ ಏನಪ್ಪ ಅಂದ್ರೆ ಗೌಪ್ಯತೆ ಕಾಪಾಡಲಾಗುತ್ತೆ, ಯಾವ ಭಾಷೆಯಲ್ಲಿ ಬೇಕಾದ್ರೂ ಮಾತಾಡಬಹುದು, ಮತ್ತೆ ನಿಮ್ಗೆ ಹಣ ಖರ್ಚಿಲ್ಲ, ಯಾವತ್ ಬೇಕಾದ್ರೂ ಫೋನ್ ಮಾಡಬಹುದು, ಎಲ್ಲಿಂದ ಬೇಕಾದ್ರೂ ಫೋನ್ ಮಾಡಬಹುದು. ನಿಮ್ಗೆ ಏನೇ ಸಮಸ್ಯೆ ಇದ್ರೆ ಇಮಿಡಿಯೇಟ್ ಆಗಿ ಫೋನ್ ತಗೊಂಡು 1446 ಕರೆ ಮಾಡಬಹುದು. ಡಾಕ್ಟರ್, ಈಗ ಈ ಕರೆ ಮಾಡಿದ್ಮೇಲೆ ಅವರಿಗೆ ಬರೀ ಕೌನ್ಸಿಲಿಂಗ್ ಸರ್ವಿಸ್ ಮಾತ್ರ ಕೊಡ್ತೀರಾ, ಅಥವಾ ಮಾತ್ರೆಯ ಅವಶ್ಯಕತೆ ಇದೆ ಅಂತ ಹೇಳಿ ಹೇಗೆ ಡಿಸೈಡ್ ಮಾಡ್ತೀರಾ? ಸಿ, ಅದಕ್ಕೆಲ್ಲ ಉದಾಹರಣೆಗೆ ನಾನು ಮನೋವೈದ್ಯೆ. ಸೊ ನನಗೆ ಆ ಪೇಷಂಟ್ ಜೊತೆ ಅಥವಾ ಆ ಕ್ಲೈಂಟ್ ಜೊತೆ ಮಾತಾಡಿದಾಗ ನನಗೆ ಅರ್ಥ ಆಗುತ್ತೆ. ಸೊ ಇವ್ರಿಗೆ ಸಿವಿಯರ್ ಪ್ರಾಬ್ಲಮ್ ಇದೆಯಾ, ಮೈಲ್ಡ್ ಪ್ರಾಬ್ಲಮ್ ಇದೆಯಾ, ಬರೀ ಕೌನ್ಸಿಲಿಂಗ್ ಸಾಕಾ, ಇವ್ರಿಗೆ ಚಿಕಿತ್ಸೆ ಬೇಕಾ, ಆ ತರ ಇನ್ ಪರ್ಸನ್ ಬೇಕು, ಬರೀ ಆಪ್ತ ಸಮಾಲೋಚನೆ ಸಾಲಲ್ಲ ಅಂದ್ರೆ ಹತ್ತಿರದ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ತಾಲೂಕಾ ಆಸ್ಪತ್ರೆ ಅಥವಾ ಜಿಲ್ಲಾ ಆಸ್ಪತ್ರೆ, ಯಾವ ಆಸ್ಪತ್ರೆ ಹತ್ತಿರ ಇದೆ ಅಲ್ಲಿಗೆ ಅವ್ರಿಗೆ ಹೋಗ್ಲಿಕ್ಕೆ ಹೇಳ್ತೀವಿ. ಅವ್ರಿಗೆ ಬರಲಾರದ ಒಂದ್ ಪರಿಸ್ಥಿತಿನಲ್ಲಿದ್ದಾರೆ ಅಂದ್ರೆ ನಮ್ಮ ಟೀಮ್ಸ್ಗೆ ನಾವು ಇನ್ಫಾರ್ಮ್ ಮಾಡಿ ಅವರೇ ಮನೆಗೆ ಹೋಗಿ ಕೂಡ ಫಸ್ಟ್ ಟೈಮ್ ಅವರಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಕೂಡ ಅನುವು ಮಾಡಿಕೊಡ್ತೀವಿ. ಮತ್ತೆ ಡಾಕ್ಟರ್, ಇವಾಗ ನಾವು ಆಸ್ಪತ್ರೆಗೆ ಹೋದಾಗ ಒಂದು ಫೈಲ್ ಬಿಲ್ಡ್ ಆಗುತ್ತೆ, ನಮ್ದು ಹಿಸ್ಟ್ರಿ ಎಲ್ಲ ಎಕ್ಸಾಮಿನೇಷನ್ ಮಾಡಿರೋ ಡಿಟೇಲ್ಸ್ ಎಲ್ಲ ಇರುತ್ತೆ. ಸೊ ಇವಾಗ ನಾವು ನೆಕ್ಸ್ಟ್ ಟೈಮ್ ಕರೆ ಮಾಡ್ಬೇಕು ಟೆಲಿಮನಸ್ಗೆ, ಐದರ್ ನನ್ನ ಕಂಡೀಷನ್ ಸುಧಾರಿಸಿದೆ ಅಥವಾ ಇನ್ನೂ ವರ್ಸ್ ಆಗಿದೆ ಆತರ ಇರುವಾಗ, ನಮ್ದು ಮತ್ತೆ ಡೀಟೇಲ್ಸ್ ಕೊಡಬೇಕಾದ ಅವಶ್ಯಕತೆ ಇದೆಯಾ? ಸೊ ಬೇಸಿಕ್ ಡೀಟೇಲ್ಸ್ ಬೇಕಾಗಿರಲ್ಲ. ಸೊ ಮುಂದುವರೆದ ಡೀಟೇಲ್ಸ್ ಕೊಟ್ಕೋಬಹುದು. ಈ ತರ ನಾನು ಕಾಲ್ ಮಾಡಿದ್ದೆ ನಾನು ಟೆಲಿಮನಸ್ಗೆ, ನನಗೆ ಈ ತರ ಪ್ರಾಬ್ಲಮ್ ಇತ್ತು, ಇಷ್ಟ ಆಗಿತ್ತು, ನಾನು ಮುಂದುವರಿಸ್ತೀನಿ ಅಂದ್ರೆ ಆಪ್ತ ಸಮಾಲೋಚನೆ ಮುಂದುವರಿಸಬಹುದು. ಕೊನೆಯದಾಗಿ ನಮ್ಮ ಜನರಿಗೆ ನೀವೇನ್ ಸಂದೇಶ ಕೊಡಕ್ ಇಷ್ಟಪಡ್ತೀರಾ? ಸೊ ನಾನೇನ್ ಸಂದೇಶ ಕೊಡ್ಲಿಕ್ಕೆ ಹೇಳ್ತೀನಿ ಅಂದ್ರೆ, ಮೆಂಟಲ್ ಡಿಸ್ಟ್ರೆಸ್, ಮನಸ್ಸಿಗೆ ಏನೇ ಹಿಂಸೆ ಇರಬಹುದು, ಅದನ್ನ ಸಣ್ಣದಾಗಿದ್ದಾಗ ಸರಿ ಮಾಡಿಕೊಂಡ್ರೆ ಅದು ಒಂದು ಡಿಸಾರ್ಡರ್, ಮಾನಸಿಕ ತೊಂದರೆ ಆಗುವಂತಹ ಪ್ರಮೇಯಕ್ಕೆ ಹೋಗೋದನ್ನ ಒಂದು ಮಟ್ಟಕ್ಕೆ ಕಡಿಮೆ ಮಾಡಬಹುದು. ಯಾವುದೇ ಮಾನಸಿಕ ಸಮಸ್ಯೆ ಇರಲಿ, ಮತ್ತೆ ಡಿಪ್ರೆಷನ್ ಅಥವಾ ಖಿನ್ನತೆ ಕಾಯಿಲೆ ಇರಲಿ, ಆತಂಕದ ತೊಂದರೆ ಇರಲಿ, ಮದ್ಯ ಮಾದಕ ವ್ಯಸನದ ಸಮಸ್ಯೆ ಇರಲಿ, ಅಥವಾ OCD ಅಂತ ಹೇಳ್ತೀವಿ, ರಿಪೀಟೆಡ್ ಆಗಿ ಮಾಡಿದ್ದೇ ಮಾಡೋದು, ತೊಳೆದಿದ್ದೇ ತೊಳೆಯೋದು, ಸೊ ಈ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನೀವು 1446 ಟೆಲಿಮನಸ್ಗೆ ಇಮಿಡಿಯೇಟ್ ಆಗಿ ಫೋನ್ ತಗೊಂಡು ಮಾಡಿ. ಮುಂದಕ್ಕೆ ನಿಮ್ಗೆ ಉಚಿತವಾದ ಆಪ್ತ ಸಮಾಲೋಚನೆ ಚಿಕಿತ್ಸೆ ಸಿಗುತ್ತೆ. ಯಾವುದೇ ಭಾಷೆಯಲ್ಲಿ ಮಾತಾಡಬಹುದು, ಯಾವ ದಿವಸ ಬೇಕಾದ್ರೂ ಮಾಡಬಹುದು, ದಿನದ ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡಬಹುದು. ಡಾಕ್ಟರ್ ರಜನಿ ಅವರೇ, ಇವತ್ತಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಟೆಲಿಮನಸ್ ಯೋಜನೆ ಅಂದ್ರೆ ನಮ್ಮ ಕೇಳುಗರಿಗೆ ಏನೇ ಚಿಕ್ಕ ಪುಟ್ಟ ಮಾನಸಿಕ ಗೊಂದಲಗಳು ಅಥವಾ ಅದು ಇರಬಹುದು, ಈ ಸಿಂಪ್ಟಮ್ಸ್ ಮಾನಸಿಕ ತೊಂದರೆದೇ ಇರಬಹುದು ಅಂತ ಒಂದು ಸಣ್ಣ ಡೌಟ್ ಬಂದ್ರು 1446 ಕರೆ ಮಾಡಬೇಕು ಅಂತ ನೀವು ಹೇಳ್ತಿದ್ದೀರಾ. ಸೊ ಇವತ್ತಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಈ ಯೋಜನೆಯ ಬಗ್ಗೆ ವಿವರವಾಗಿ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಮನೋಚಿಂತನ ಸರಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಟೆಲಿಮನಸ್ ಬಗ್ಗೆ ಮಾಹಿತಿ ನೀಡಿದವರು ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು, ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇವರೊಂದಿಗೆ ಆಶಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮದ್ಯ ಮತ್ತು ಮಾದಕ ವಸ್ತುಗಳ ದಾಸರಾಗಿದ್ದೀರಾ?
ಕುಡಿತ, ಗಾಂಜಾ, ನಿದ್ರೆ ಬರಿಸುವ ಮಾತ್ರೆಗಳು, ಮತ್ತು ಬರಿಸುವ ಪುಡಿಗಳು, ಭ್ರಮೆಯನ್ನುಂಟು ಮಾಡುವ ರಾಸಾಯನಿಕಗಳ ಸೇವನೆ ಒಂದು ಮಾನಸಿಕ ಕಾಯಿಲೆ. ಇವುಗಳ ಸೇವನೆ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಈ ದುಶ್ಚಟಗಳು ನಿಮ್ಮ ಜೀವನಕ್ಕೆ ಮಾರಕವಾಗುತ್ತದೆ. ಎಚ್ಚರ. ಇವುಗಳಿಂದ ಮುಕ್ತರಾಗಲು ನಿಮ್ಮ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಂದ ಚಿಕಿತ್ಸೆ ಪಡೆಯಿರಿ ಅಥವಾ ಟೆಲಿಮನಸ್ 144-16 ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.